ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಶನ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೀಪಕ್ ಜೋಡಂಗಿ ಎಲ್ಲ ಕಷ್ಟಗಳಿಗೆ ಪರಿಹಾರ ನಮ್ಮ ಹತ್ತಿರ ಇದ್ದೇ ಇರುತ್ತೆ ಸ್ನೇಹಿತರೆ ಆದರೆ ನಮ್ಮನ್ನು ನಾವು ಸರಿಯಾಗಿ ಪ್ರಶ್ನಿಸಬೇಕಷ್ಟೇ ಆ ಒಂದು ಪ್ರಶ್ನೆ ನಮ್ಮ ಜೀವನವನ್ನೇ ಬದಲಾಯಿಸಬಹುದು ಇದಕ್ಕೆ ಉತ್ತಮ ಉದಾಹರಣೆ ಇವತ್ತು ನಮ್ಮ ಸಾಧಕರೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸುಲ್ತಾನ್ ಅವರೇ ಅಂತ ಹೇಳಬಹುದು ಇವರು 2017 ರಲ್ಲಿ ಕಲ್ತಂತ ನಮ್ಮ ವಿದ್ಯಾರ್ಥಿನಿ ಕೂಡ ಹೌದು ಹಾಗೆ 2017 ರಲ್ಲಿ ನೋಟಿಫಿಕೇಶನ್ FDA ನೋಟಿಫಿಕೇಶನ್ ಆದಂತ ಒಂದು ಸಂದರ್ಭದಲ್ಲಿ ಇವರು ಇಂದು ರಾಜ್ಯಕ್ಕೆ 58ನೇ ರ್ಯಾಂಕ್ ಬರುವುದರ ಮೂಲಕ ಇವತ್ತು FDA ಆಗಿ ಆಯ್ಕೆಯಾಗಿದ್ದಾರೆ ಹಾಗಾದ್ರೆ ಸ್ನೇಹಿತರೆ ಅವರ ಒಂದು ಸಾಧನೆಗೆ ಸ್ಫೂರ್ತಿ ಯಾರು ಅವರ ಒಂದು ಸಾಧನೆಯ ಹಿನ್ನೆಲೆ ಯಾವ ತರ ಅವರು ತಮ್ಮ ಬದುಕನ್ನು ಕಟ್ಟಿಕೊಂಡರು ಅನ್ನುವುದರ ಬಗ್ಗೆ ಇವತ್ತು ನಮ್ಮ ಸಾಧಕರೊಂದಿಗೆ ಕಾರ್ಯಕ್ರಮದಲ್ಲಿ ಪರಿಚಯಿಸ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಅವರೊಂದಿಗೆ ನಮ್ಮ ಅವರ ಸಾಧನೆಯ ಹಾದಿಯನ್ನ ತಿಳಿದುಕೊಂಡು ಬರೋಣ ನಾನು ಸುಲ್ತಾನ್ ಯಲ್ಲಪ್ಪ ಆಡಿನವರ್ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಕಂಚರಗಟ್ಟಿ ಎಂಬ ಬಡಹಳ್ಳಿಯ ಒಬ್ಬ ಪ್ರತಿಭೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ ನಮ್ಮದು ವ್ಯವಸಾಯ ಕುಟುಂಬ ಮೂಲತಃ ನಮ್ಮದು ವ್ಯವಸಾಯ ಕುಟುಂಬ ಆಗಿರುವ ಕಾರಣದಿಂದಾಗಿ ನಮ್ಮ ತಂದೆ ವ್ಯವಸಾಯ ಮಾಡುತ್ತಾರೆ ಹಾಗೂ ತಾಯಿಯೂ ಸಹ ಗೃಹಿಣಿ ಮತ್ತು ವ್ಯವಸಾಯ ಕೆಲಸದಲ್ಲಿ ನಿರತರಾಗಿರುತ್ತಾರೆ ನಮ್ಮ ಸಹೋದರನೂ ಸಹಿತ ವ್ಯವಸಾಯ ಕೆಲಸದಲ್ಲಿ ನಿರತರಾಗುತ್ತಾರೆ ನಮಗೆ ಚಿಕ್ಕಂದಿನಿಂದಲೂ ಶಿಕ್ಷಣದ ಬಗ್ಗೆ ಸ್ವಲ್ಪ ಅರಿವು ಮೂಡಿಸೋದನ್ನು ನಮ್ಮ ತಂದೆಗೆ ತಂದೆಯವರು ಹೇಳ್ತಿದ್ರು ಮೊದಲು ನೀವು ಕಷ್ಟಪಡಬೇಕು ಆನಂತರ ಸುಖ ಬರುತ್ತದೆ ಅಂತ ಹೇಳ್ತಾ ಇದ್ರು ಆನಂತರ ನಾವು 1ನೇ ತರಗತಿಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೌಡಯ್ಯದಾನಪುರ ಎಂಬ ಒಂದು ಕುಗ್ರಾಮದಲ್ಲಿ 1ರಿಂದ 8ನೇ ತರಗತಿಯನ್ನು ನಾನು ಪೂರೈಸಿದೆ ಅಲ್ಲಿ ನಾವು ಪ್ರಾಥಮಿಕ ಶಿಕ್ಷಣ ಪೂರೈಸುವ ಸಂದರ್ಭದಲ್ಲಿ ನಮ್ಮ ಬಡಹಳ್ಳಿಯ ಕೇವಲ ಒಂದು 30 ಮನೆಗಳು ಇರುವ ಕಾರಣದಿಂದಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಯಾವುದೇ ಇರಲಿಲ್ಲ ಆದ ಕಾರಣದಿಂದ ಒಂದು ದೀಪದ ವ್ಯವಸ್ಥೆ ತುಂಬಾ ಅನಾನುಕೂಲವಾಗಿತ್ತು ಹಾಗೆಯೇ ಸಾರಿಗೆ ಸಂಪರ್ಕದಲ್ಲಿ ಸ್ವಲ್ಪ ಏರಿಳಿತಗಳು ಕಂಡು ಬರ್ತಿತ್ತು ಅಂತಹ ಸಂದರ್ಭದಲ್ಲಿ ನಾವು ಚಿಕ್ಕವರಿದ್ದಾಗ 1ರಿಂದ 8ನೇ ತರಗತಿ ನಾವು ಸುಲ್ತಾನ್ ಅವರೇ ತಾವು ಹಾವೇರಿ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಿಂದ ತಾವು ಈ ಒಂದು ಹುದ್ದೆಗೆ ಅಲಂಕರಿಸಿದರ ಸೊ ಅಲ್ಲಿಯ ಒಂದು ಕನಸನ್ನು ಹೊತ್ತುಕೊಂಡು ಧಾರವಾಡಕ್ಕೆ ಬಂದ್ರಿ ಈ ಧಾರವಾಡದಲ್ಲಿ ನಡೆದಂತ ಕೆಲವೊಂದು ಘಟನೆಗಳು ನಿಮ್ಮ ಜೀವನವನ್ನೇ ರೂಪಿಸಿದವೆ ಹಾಗಾದ್ರೆ ನಿಮ್ಮ ಸಾಧನೆ ಹಾದಿಯನ್ನ ನಮ್ಮ ಎಲ್ಲ ವೀಕ್ಷಕರಿಗೆ ಇವತ್ತು ತಿಳಿಸಿಕೊಡ್ತೀರಾ ನಮಸ್ಕಾರ ಸರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೌಡಯ್ಯದಾನಪುರ ಎಂಬ ಕುಗ್ರಾಮದಲ್ಲಿ ಪೂರೈಸಿ ನಂತರ ಯಾವ ಶಿಕ್ಷಣ ಪೂರೈಸಬೇಕು ಎಂಬ ಗೊಂದಲದಲ್ಲಿದ್ದವು ತದನಂತರ ನಮ್ಮ ಸ್ನೇಹಿತರು ಮತ್ತು ನಾವೆಲ್ಲರೂ ಒಟ್ಟಾಗಿ 9ರಿಂದ 10ನೇ ತರಗತಿಯನ್ನು ಸರ್ಕಾರಿ ಹಿರಿಯ ಪ್ರೌಢಶಾಲೆಯ ಗುಡಿನಾತಿ ಎಂಬ ಶಾಲೆಯಲ್ಲಿ ನಾವು ಪೂರೈಸಿದವು ಆ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಆದಂತಹ ಕಲಿಕೆಯ ಬಗ್ಗೆ ಯಾವುದೇ ಅರಿವು ಇರಲಿಲ್ಲ ಯಾಕಂದ್ರೆ ಎಲ್ಲ ಹುಡುಗರು ಹಚ್ಚುತ್ತಾರೆಂದು ನಾವು ಹಚ್ಚಿದ್ವಿ ಬಟ್ ಅದು ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಓ ಇದನ್ನು ವಿಶಾಲವಾಗೈತಲ್ಲ ಇನ್ನೂ ತುಂಬಾ ಆಯ್ತಲ್ಲ ನಾವು ಇನ್ನೂ ತುಂಬಾ ಕಲಿಬೇಕಂತ ಮನೋಭಾವನೆ ನಮ್ಮಲ್ಲಿ ಮೂಡಿತು ಹಾಗೆ ಹೀಗೆ ಮಾಡಿ 10ನೇ ತರಗತಿಯನ್ನು ಪೂರೈಸಿದವು ತದನಂತರ 11ರಿಂದ ಪ್ರಥಮ PUC ಮತ್ತು ದ್ವಿತೀಯ PUCಯನ್ನು ಯಾವ ಒಂದು ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಗೊಂದಲದಲ್ಲಿದ್ದೆವು ಆಗ ನಮಗೆ ಹೊಳೆದಿದ್ದೆ ಆರ್ಟ್ಸ್ ವಿಭಾಗ ಕಲಾ ವಿಭಾಗ ನಮಗೆ ಹೊಳೆದಿದ್ದೆ ಕಲಾ ವಿಭಾಗ ಆಗ ನಾವು ಪ್ರಥಮ PUC ದ್ವಿತೀಯ PUCಯನ್ನು ರಾಣೆಬೆನ್ನೂರು ತಾಲೂಕಿನ ಭಗವಾನ್ ದಾಸ್ ಕಚೇರಿಮೇಲೆ ಗುಪ್ತಾ ಕಾಲೇಜ್ ಈ ಕಾಲೇಜಿನಲ್ಲಿ ನಾವು ಅಡ್ಮಿಷನ್ ಮಾಡಿಸಿಕೊಂಡೆವು ಅಲ್ಲಿ ನಮಗೆ ಒಂದು ಪರಿವರ್ತನೆಯ ಒಂದು ಯುಗ ಅಂತಲೇ ಹೇಳಬಹುದು ಸರ್ ಏಕೆಂದರೆ ನಮಗೆ ಅಲ್ಲಿವರೆಗೂ ಕೇವಲ ಪುಸ್ತಕಗಳನ್ನು ಓದುವುದು ಮಾತ್ರ ಗೊತ್ತಿತ್ತು ಅದನ್ನು ಬಿಟ್ಟು ಅಂದರೆ ಬೇರೆ ವಿಶಾಲವಾದ ಪ್ರಪಂಚ ಇದೆ ಹಾಗೂ ಮತ್ತು ಬೇರೆ ಯಾವುದೇ ರೀತಿಯಾದಂಥ ಸ್ಪರ್ಧಾತ್ಮಕದ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಮಗೆ ಅಲ್ಲಿ ಒಬ್ಬರು ಎಜುಕೇಷನ್ ಸರ್ ಅಂದರೆ ಕುಮಾರ್ ಗುರುಗಳು ತುಂಬ ನಮಗೆ ಸ್ಪರ್ಧಾತ್ಮಕತೆಯ ಬಗ್ಗೆ ಅರಿವನ್ನು ಮೂಡಿಸಿದವರು ನಮ್ಮ ಕುಮಾರ್ ಸರ್ ಅಂತ ಹೇಳ್ಕೊಳ್ಳೋಕೆ ತುಂಬ ಖುಷಿಯಾಗುತ್ತೆ ಸರ್ ಅವರು ಯಾಕಂದರೆ ಇದು ಅವರು ಓದುವಂಥ ಪೂರ್ವ ಸಂದರ್ಭದಲ್ಲಿ ಧಾರವಾಡದಲ್ಲಿ ಮತ್ತು ಕೆಲವೊಂದು ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಧಾರವಾಡದ ಕ್ಲಾಸಿಕ್ ಸಂಸ್ಥೆಯ ಬಗ್ಗೆ ನಮಗೆ ಪ್ರತಿ ಒಂದು ಯಾವುದೇ ಒಂದು ಸಿಲೆಬಸ್ ಹೇಳುವಾಗ ಈ ಯಾವುದೋ ಒಂದು ಮೋಟಿವೇಶನ್ ಕ್ಲಾಸ್ ಹೋಗ ಕ್ಲಾಸಿಕ್ ಸಂಸ್ಥೆಯ ಬಗ್ಗೆ ನಮಗೆ ಅರಿವನ್ನು ಮೂಡಿಸಿದ್ರು ಸರ್
ನಮಗೆ ಆವಾಗ ಒಂದು ಜ್ಞಾಪಕ ಬರುತ್ತೆ ಕ್ಲಾಸಿಕ್ ಸಂಸ್ಥೆ ಅಂದ್ರೆ ಏನು ಕ್ಲಾಸಿಕ್ ಸಂಸ್ಥೆಯಲ್ಲಿ ಏನು ಬೋಧನೆ ಮಾಡುತ್ತಾರೆ ಹಾಗೂ ಕ್ಲಾಸಿಕ್ ಸಂಸ್ಥೆಯಿಂದ ನಾವು ಏನು ಉಪಯೋಗ ತೆಗೆದುಕೊಳ್ಳಬಹುದು ಒಂದು ನಮ್ಮ ಪರಿಕಲ್ಪನೆ ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ಹೇಗೆ ಮಾಡಿ ಪ್ರಥಮ ಪಿ ಯು ಸಿ ಅನ್ನು ತೆರೆದು ಒಂದು ದ್ವಿತೀಯ ಪಿ ಯು ಸಿಗೆ ನಾವು ದ್ವಿತೀಯ ಪಿ ಯು ಸಿಗೆ ನಾವು ಬಂದೆವು ಆಗ ನಾವು ದ್ವಿತೀಯ ಪಿ ಯು ಸಿ ಹಂತದಲ್ಲಿ ಇರುವಾಗ ಒಂದು ದಿನ ಅಂದ್ರೆ ಬೈ ಆಕ್ಸಿಡೆಂಟ್ ಅಂದಂಗೆ ಆಕಸ್ಮಿಕವಾಗಿ ನಾವು ತರಗತಿಯನ್ನು ಮುಗಿಸಿಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ಸ್ನೇಹಿತರೊಂದಿಗೆ ನಾವು ಬರುತ್ತಿದ್ದೆವು ಆಗ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಪುಸ್ತಕ ಮಳಿಗೆಯಲ್ಲಿ ಸ್ಪರ್ಧಾ ಸ್ಫೂರ್ತಿ ಎಂಬ ಪತ್ರಿಕೆಯನ್ನು ಪುಸ್ತಕ ಮಳಿಗೆಯಲ್ಲಿ ಕಂಡೆನು ಅದರಲ್ಲಿ ಸಾಧಕರ ಸಂದರ್ಶನ ಸಾಧಕರ ಸಂದರ್ಶನ ಒಂದು ಮುಖಪುಟದಲ್ಲಿ ಗೋಚರವಾಯಿತು ಅದನ್ನು ನೋಡಿ ನನಗೆ ಒಂದು ತುಂಬಾ ಖುಷಿ ಆಯಿತು ಅದರಲ್ಲಿ ಅಮಿನ್ ಸಾಬ್ ಅತ್ತಾರ್ ಮತ್ತು ಪರಶುರಾಮ್ ಮದರ್ಸರ್ ಎಂಬ ಇಬ್ಬರು ಕೆಎಸ್ ಅಧಿಕಾರಿಗಳ ಸಾಧಕರ ಸಂದರ್ಶನವನ್ನು ನಮಗೆ ಅಲ್ಲಿ ಮುಖಪುಟದಲ್ಲಿ ತೋರಿಸಿದರು ನನಗೆ ಒಂದು ಜ್ಞಾಪಕ ಒಳಿತು ಏನ್ ಮಾಡಿದ್ದಾರೆ ಇವರು ಏನೆಲ್ಲ ಸಾಧನೆ ಮಾಡಿದ್ರೆ ಸಾಧಕರಂತ ಹಾಕಿದ್ರಲ್ಲ ಏನು ಸಾಧನೆ ಮಾಡೋದು ತಿಳಿದು ನಾನು ಆ ಒಂದು ಮ್ಯಾಗಜಿನ್ ಅನ್ನು ಕೊಂಡುಕೊಂಡು ಅಂದಿನ ರಾತ್ರಿ ನಾನು ಸ್ಪರ್ಧಾ ಸ್ಫೂರ್ತಿ ಪತ್ರಿಕೆಯಲ್ಲಿ ಪ್ರಕಟಿಸಿರುವಂತಹ ಅಮಿನ್ ಸಾಬ್ ಅತ್ತರ್ ಸರ್ ಮತ್ತು ಪರಶುರಾಮ್ ಮಾದರ್ ಸರ್ ಇಬ್ಬರು ಸಹ ಕೆಎಸ್ ಅಧಿಕಾರಿಗಳು ಪರಶುರಾಮ್ ಮಾದರ್ ಸರ್ ಜೀವನ ಚರಿತ್ರೆಯನ್ನು ಓದ್ಬಿಟ್ಟು ತುಂಬಾ ಒಂಥರ ಇನ್ಸ್ಪಿರೇಷನ್ ಆಯಿತು ತದನಂತರ ಅಮಿನ್ ಸಾಬ್ ಅತ್ತರ್ ಅಮಿನ್ ಸಾಬ್ ಅತ್ತರ್ ಸರ್ ಅವ್ರದ್ದು ಕೆಎಸ್ ಅಧಿಕಾರಿಗಳು ಅವ್ರದ್ದು ಓದ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು ಯಾಕಂದ್ರೆ ಅವರು ಒಬ್ಬ ಬಡ ಕುಟುಂಬದಿಂದ ಬಂದವರಾಗಿದ್ದು ಹಾಗೂ ಕೂಲಿ ಕೆಲಸ ಮಾಡಿ ತನ್ನ ತಾಯಿಯು ತನ್ನ ಮಗನನ್ನು ಹೇಗೆ ಬೆಳೆಸುತ್ತಾಳೆ ಹೇಗೆ ಓದುತ್ತಾಳೆ ಆಗ ಆ ಮಗನು ಯಾವ ರೀತಿಯಾಗಿ ಅಧ್ಯಯನ ಮಾಡುತ್ತಾನೆ ಹಾಗೂ ಅವನು ಯಾವ್ಯಾವ ಮೂಲಭೂತ ಸೌಕರ್ಯವನ್ನು ಪಡೆದುಕೊಂಡು ಯಾವ ರೀತಿ ಅಧ್ಯಯನ ಮಾಡಿ ಯಾವ ರೀತಿ ತನ್ನ ಸಾಧನೆಯನ್ನು ಮಾಡುತ್ತಾನೆ ಅಂತ ತಿಳಿದುಕೊಂಡು ನನಗೆ ತುಂಬಾ ಖುಷಿ ಆಯಿತು ಅಂತಹ ಸಂದರ್ಭದಲ್ಲಿ ನನಗೆ ಅಮಿನ್ ಸಾಬ್ ಅತ್ತರ್ ಅವರ ಪ್ರೇರಣೆ ತುಂಬಾ ಆಯಿತು ಅಂದೇ ದಿನ ಅಂದೇ ರಾತ್ರಿಯ ದಿನ ನಾನು ನಿರ್ಧರಿಸಿದೆ ಹೇಗಾದರೂ ಮಾಡಿ ಇಂತಹ ಬಡ ಕುಟುಂಬದಿಂದ ಬಂದರು ಇಂಥ ಎಲ್ಲ ಸಾಧನೆ ಮಾಡಿದ್ದಾರೆ ನಮಗೇಕೆ ನಮಗೆಲ್ಲ ಮೂಲಭೂತ ಸೌಕರ್ಯಗಳಿವೆ ನಾವು ಸಾಧನೆ ಮಾಡೇ ಮಾಡುತ್ತೇವೆ ಎಂಬ ನಿರ್ಧಾರವನ್ನು ಮಾಡಿಕೊಂಡು ಅಂದೇ ರಾತ್ರಿ ನನ್ನ ಸ್ಪರ್ಧಾ ಸ್ಫೂರ್ತಿ ಪತ್ರಿಕೆಯನ್ನು ನನಗೆ ಅನಂತ ನಮನಗಳನ್ನು ಸಲ್ಲಿಸ್ತೇನೆ ಈ ಕ್ಷಣದಲ್ಲಿ ಯಾಕಂದ್ರೆ ಅದು ನನ್ನ ಸಾಧನೆಗೆ ಪ್ರೇರಣೆ ನನ್ನ ಸ್ಫೂರ್ತಿ ಎಂಬ ಪತ್ರಿಕೆ ಅಂತ ಹೇಳಕ್ಕೆ ಖುಷಿ ಆಗುತ್ತೆ ಅಂದೇ ನಾನು ನಿರ್ಧರಿಸಿ ನಾನು ಏನಾದರೂ ಮಾಡಿ ಒಟ್ಟಿನಲ್ಲಿ ನಾನು ಒಬ್ಬ ಬಡ ಹಳ್ಳಿಯ ಪ್ರತಿಭೆ ಆಗಿ ನನ್ನ ನಾಲ್ಕು ಜನಕ್ಕೆ ಗೋಚರಣೆ ಮಾಡಬೇಕಂದ್ರೆ ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಎಂಬ ಕುತೂಹಲ ನನ್ನಲ್ಲಿ ಬೆಳೆಯಿತು ಆಗ ನಾನು ಸ್ಪರ್ಧಾತ್ಮಕ ಪರೀಕ್ಷೆ ಯಾವುದಾದ್ರೂ ಒಂದು ಪರೀಕ್ಷೆಯನ್ನು ಮಾಡಲೇಬೇಕು ಎಂಬ ಹಠದಿಂದ ನಾನು ಅಂದಿನಿಂದ ಪ್ರತಿಯೊಂದು ತಿಂಗಳಲ್ಲಿ ಪ್ರಕಟವಾಗಿರ್ತಕ್ಕಂಥ ಸ್ಪರ್ಧಾಸ್ಫೂರ್ತಿ ಪತ್ರಿಕೆ ಮತ್ತು ಕಾಂಪಿಟೇಷನ್ ವಿಜನ್ ಮತ್ತು ಸ್ಟಡಿ ಪೆನ್ ಪ್ರತಿಯೊಂದು ಪತ್ರಿಕೆಯನ್ನು ತೆಗೆದುಕೊಂಡು ನಾವು ನಿರಂತರವನ್ನು ಅಧ್ಯಯನ ಮಾಡ್ತಿದ್ದೆ ಹೇಗೂ ಹಾಗೆ ಮಾಡಿ ನಾವು ದ್ವಿತೀಯ ಪಿ ಯು ಸಿ ಅನ್ನು ಮುಗಿಸಿಕೊಂಡು ಬಂದೆವು ತದನಂತರ ನನ್ನ ಬಿ ಎ ಪದವಿಯನ್ನು ಜಿ ಎಚ್ ಕಾಲೇಜ್ ಮುದ್ಲೆಪ್ಪ ಹಳ್ಳಿಕೇರಿ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡೆದನು ಆ ಬಿ ಎ ಪದವಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಸ್ನೇಹಿತರು ನಮಗೆ ಪರಿಚಯವಾದರು ಅದು ಹೇಗೆಂದ್ರೆ ಒಂಥ ತೀವ್ರವಾದ ಪೈಪೋಟಿ ಇತ್ತು ಅಲ್ಲಿ ನಮ್ಮ ಒಬ್ಬ ಉದಾಹರಣೆ ಹೇಳ್ಬೇಕಂದ್ರೆ ಮಂಜುನಾಥ್ ಗುಗ್ರಿ ಬೀರಪ್ಪ ಹಾಗೂ ನಿಂಗಪ್ಪ ದೇವಟಾರ್ ಹಾಗೂ ಜಗದೀಶ್ ದೇವಟಾರ್ ಹಿಂಗೆ ನಮ್ಮ ಹಲವಾರು ಸ್ನೇಹಿತರು ನಾವು ಒಟ್ಟುಗೂಡಿ ನಿರಂತರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ವಿ ಕೆಲವೊಂದು ವಿಷಯಗಳನ್ನು ನಾವು ಏನೇನು ಓದ್ತಿದ್ವಲ್ಲ ಅದನ್ನೆಲ್ಲ ತಂದು ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಆ ಗುಂಪು ಚರ್ಚೆ ಮಾಡುವುದರ ಮುಖಾಂತರ ನಮಗೆ ಹೆಚ್ಚಿನ ಅಧ್ಯಯನ ಓದಿದ್ದು ನಮಗೆ ತುಂಬಾ ಸಹಾಯಕವಾಯಿತು ಆ ಕ್ಷಣದಲ್ಲಿ ನಮ್ಮ ಗೆಳೆಯ ಆದಂತಹ ಮಂಜುನಾಥ್ ಗುಗ್ಗಿರ್ ಅವರು ಸಿವಿಲ್ ಪೊಲೀಸ್ ಆಗಿ ಆಯ್ಕೆಯಾದರು ಅದೇ ಸಂದರ್ಭದಲ್ಲಿ 2015ರಲ್ಲಿ ನಂದು ಸೌತ್ ವೆಸ್ಟರ್ನ್ ರೈಲ್ವೆ ಗ್ರೂಪ್ ಡಿ ರೈಲ್ವೆ ಹುದ್ದೆಯಲ್ಲಿ ಆಯ್ಕೆಯಾದೆ ಆದರೆ ಫಿಸಿಕಲ್ ಫಿಟ್ನೆಸ್ ಪರೀಕ್ಷೆಯಲ್ಲಿ ಆಯ್ಕೆಯಾದರೆ ಫೈನಲ್ ಲಿಸ್ಟ್ನಲ್ಲಿ ನನ್ನ ಸಮಾನಾದ ಅಂಕಗಳು ಬಂದಿರುವ ಕಾರಣದಿಂದಾಗಿ ಆ ಆಯ್ಕೆ ಪಟ್ಟಿಯಲ್ಲಿ ನಾನು ಆಯ್ಕೆ ಆಗಲಿಲ್ಲ ತದನಂತರ ತುಂಬಾ ಬೇಜಾರವಾಯಿತು ಆಗ ನಮಗೆ ಸಹಾಯಕವಾಗಿದ್ದೆ ಅಲ್ಲಿ ಗ್ರಂಥಾಲಯ ಜಿ ಎಚ್ ಕಾಲೇಜಿನ ಗ್ರಂಥಾಲಯಕ್ಕೆ ಒಂದು ಚಿರಋಣವನ್ನು ಸಲ್ಲಿಸುತ್ತೇನೆ ಏಕೆಂದ್ರೆ ನಾವು ತುಂಬಾ ಸ್ವಲ್ಪ ಸಮಸ್ಯೆ ಕಾರಣದಿಂದ ಆರ್ಥಿಕ ಸಮಸ್ಯೆಯ ಕಾರಣದಿಂದಾಗಿ ನನಗೆ ಹಲವಾರು ಪುಸ್ತಕಗಳನ್ನು ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ ಆ ಸಂದರ್ಭದಲ್ಲಿ ನಮಗೆ ನೆರವಾದಂತ ಕೆಲವೊಂದು ಪುಸ್ತಕಗಳು ಗ್ರಂಥಾಲಯದಲ್ಲಿ ಸಿಗುತ್ತಿದ್ದವು ಹಾಗೂ ನಾವು ಕಷ್ಟ ಕಾಲದಲ್ಲಿ ಇದ್ದಾಗ ಯಾರಾದರೂ ನಮಗೆ ಸಹಾಯ ಮಾಡುತ್ತಾರೆ ಎಂಬುದು ಒಂದು ಯುಕ್ತಿಯಂತೆ ನಮಗೆ ಪರಿವರ್ತನೆ ಮಾಡಲಿಕ್ಕೆ ಒಂದು ಪತ್ರಿಕೆ ಸ್ಫೂರ್ತಿ ಇದೆ ಆ ಪತ್ರಿಕೆ ಸ್ಪರ್ಧಾ ಸ್ಫೂರ್ತಿ ಪತ್ರಿಕೆ ಆ ಪತ್ರಿಕೆಯನ್ನು ಪ್ರತಿ ತಿಂಗಳು ನಾನು ತೆಗೆದುಕೊಂಡು ಓದ್ತಾ ಇದ್ದೆ ಆ ಕ್ಷಣದಲ್ಲಿ ಸಾಧಕರ ಸಂದರ್ಶನವನ್ನು ಪ್ರಕಟಣೆ ಮಾಡುತ್ತಿದ್ದರು ಅದರಿಂದ ನನ್ನ ಮನಸ್ಸು ತುಂಬಾ ಪರಿವರ್ತನೆ ಆಗುತ್ತೆ ಓ ನಾನು ಸಾಧನೆ ಮಾಡೇ ಮಾಡುತ್ತೇನೆ ಬಿಡುವುದಿಲ್ಲ ಹೇಗಾದರೂ ಮಾಡಿ ಈ ಸಾಧನೆಯನ್ನು ಮಾಡಿ ನನ್ನ ತಂದೆ ತಾಯಿಗಳಿಗೆ ನನ್ನ ಸಹೋದರನಿಗೆ ಹಾಗೂ ನನ್ನ ಕಲಿಸದಂತ ಗುರುಗಳಿಗೆ ಹಾಗೂ ನನ್ನ ಹಳ್ಳಿಗೆ ನಾನು ಏನಾದರೂ ಒಂದು ಸಾಧನೆ ಮಾಡಿ ನನ್ನ ಹಳ್ಳಿಯ ಹೆಸರು ಆಗಲಿ ಅಥವಾ ನನ್ನ ತಂದೆ ತಾಯಿ ಹೆಸರನ್ನಾಗಲಿ ನಾನು
ಉನ್ನತ ಶಿಖರಕ್ಕೆ ಏರಿಸಬೇಕೆಂಬ ದೃಢ ನಿರ್ಧಾರ ಮಾಡಿಕೊಂಡು ಅಂದಿನಿಂದ ನಾನು ಅಂದಿನಿಂದ ನಾನು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಬಗ್ಗೆ ಬಿ ಎ ಪದವಿಯ ಅಂತಿಮ ಹಂತದಲ್ಲಿರುವಾಗಲೇ ತಯಾರಿಯನ್ನು ಮಾಡಿಕೊಂಡೆ. ಆಗ ನಾನು ಬಿ ಎ ಪದವಿಯನ್ನು ಪೂರೈಸಿ ಧಾರವಾಡಕ್ಕೆ ಬಂದೆ. ಬಿ ಎ ಪದವಿಯನ್ನು ಪೂರೈಸಿ ಬಿ ಎ ಅಂತಿಮ ಹಂತದಲ್ಲಿರುವಾಗ ನಂದು ರೈಲ್ವೆ ಇಲಾಖೆಯಲ್ಲಿ ಹುದ್ದೆ ಸಿಕ್ಕಿತ್ತು. ಆದರೆ ಹಲವಾರು ಕಾರಣದಿಂದಾಗಿ ನನ್ನ ಆ ಹುದ್ದೆಯಿಂದ ಅನುತ್ತೀರ್ಣರಾದೆ. ಅಂತಹ ಸಂದರ್ಭದಲ್ಲಿ ನನಗೆ ತುಂಬ ದುಃಖಮಯವಾಗುತ್ತೆ. ಏಕೆಂದರೆ ನಮ್ಮ ತಂದೆ ತಾಯಿಗಳಾಗಲಿ ನಮ್ಮ ಕುಟುಂಬವಾಗಲಿ ಆತ ಎಲ್ಲರೂ ಸಹ ಖುಷಿಪಟ್ಟಿದ್ರು. ಜಾಬ್ ನೌಕರಿ ಆಗಿದೆ ನನ್ನ ಮಗನಿಗೆ ಅಂತ ತುಂಬ ಖುಷಿಪಟ್ಟಿದ್ರು. ಆ ಕ್ಷಣದಲ್ಲಿ ಇದು ಒಂದು ಹೇಳಲಾರದಷ್ಟು ನಷ್ಟ ಆಗಿತ್ತು. ಯಾಕಂದರೆ ಅಲ್ಲೇ ಅನುತ್ತೀರ್ಣರಾಗಿದ್ದೆ. ಅಂತಹ ಸಂದರ್ಭದಲ್ಲಿ ನಾನು ಆ ದಿನ ಅನುತ್ತೀರ್ಣವಾದ ದಿನ ನಾನು ಹಾವೇರಿಯಲ್ಲಿ ಇದ್ದೆ. ಆ ಕ್ಷಣ ನನಗೆ ಆ ದುಃಖವನ್ನು ತಾಳಲಾರದೆ ಹಾವೇರಿಯ ಹುಕ್ಕೇರಿಮಠ ಎಂಬ ಪಾರ್ಕ್ನಲ್ಲಿ ಕುಳಿತುಕೊಂಡು ತುಂಬ ದುಃಖದಪ್ತನಾಗಿ ಅಳ್ತಾ ಇರುವ ಸಂದರ್ಭದಲ್ಲಿ ನನ್ನ ಸ್ನೇಹಿತನಾದ ಮಂಜುನಾಥ್ ಗುಗ್ಗುರಿ ಅವರು ಈಗ ಪ್ರಸ್ತುತ ಸಿವಿಲ್ ಪೊಲೀಸ್ ಆಯ್ಕೆಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಬಂದು ನನಗೆ ಸಾಂತ್ವನ ಹೇಳಿದರು. ನೋಡು ಗೆಳೆಯ, ನಿನಗೆ ನಾವಿದ್ದೇನೆ, ನೀನು ಯಾವುದೇ ಕಾರಣಕ್ಕೂ ಹಿಂಜರಿಯಬೇಡ. ನಿನ್ನ ಸಾಮರ್ಥ್ಯ ಏನೆಂಬುದು ನನಗೆ ಗೊತ್ತಿದೆ. ನೀನು ಚೆನ್ನಾಗಿ ಓದು, ನಿನ್ನ ಮಾಡೇ ಮಾಡ್ತೀಯ, ಹಲವಾರು ಜಾಬ್ಗಳನ್ನು ಉದ್ಯೋಗವನ್ನು ಪಡೆದೀಯ, ನೀನು ಚೆನ್ನಾಗಿ ಓದು, ಆಗುತ್ತೆ ನಿಂದಂದು ಅವನು ಸಹ ನನಗೆ ಸಪೋರ್ಟ್ ಮಾಡಿದನು. ಅಂದೇ ಅವನು ನಿರ್ಧಾರ ಮಾಡಿಕೊಂಡು ನೀನು ಧಾರವಾಡಕ್ಕೆ ಹೋಗಲು ನಾನು ಸಪೋರ್ಟ್ ಮಾಡುತ್ತೇನೆ, ನೀನು ನಿಮ್ಮ ಮನೆಯಲ್ಲಿ ಒಪ್ಪಿಸಿಕೋ ಅಂದು ನಾವಿಬ್ಬರು ನಿರ್ಧಾರ ಮಾಡಿಕೊಂಡು ಸೀದಾ ನಮ್ಮ ಮನೆಗೆ ಬಂದ್ವಿ. ಆಗ ನಮ್ಮ ತಂದೆ ತಾಯಿಗೆ ಯಾವ ರೀತಿ ಹೇಳಬೇಕಂತ ನಮಗೆ ತುಂಬ ಚಿಂತಾಜನಕವಾಗಿತ್ತು. ಆದರೂ ಸಹ ದೃಢ ನಿರ್ಧಾರ ಮಾಡಿ ಈ ಸೋಲು ಮುಂದೆ ಗೆಲುವು ಕೊಟ್ಟೆ ಕೊಡುತ್ತೆ ಎಂಬ ಆತ್ಮವಿಶ್ವಾಸದಿಂದ ನಮ್ಮ ತಂದೆ ತಾಯಿಗಳು ಹೇಳಿದೆ. ಹೀಗೆ ರೈಲ್ವೆ ಇಲಾಖೆಯಲ್ಲಿ ಆಯ್ಕೆ ಆಗಿದ್ದೆ, ಬಟ್ ಇವತ್ತು ಅಂತಿಮ ಪಟ್ಟಿಯನ್ನು ಪ್ರಕಟಿಸಿದ್ರು ಅದರಲ್ಲಿ ಆಯ್ಕೆ ಆಗಲಿಲ್ಲ ಎಂಬ ಹೇಳಿ ಕಾರಣವನ್ನು ಹೇಳಿದೆ. ಆಗ ಅವರು ತುಂಬ ದುಃಖ ತಪ್ತರಾದರು. ಆದರ ತದನಂತರ ಮತ್ತೆ ಅವರು ನಮಗೆ ಧೈರ್ಯವನ್ನು ಹೇಳಿ ನಿನ್ನಲ್ಲಿ ಮಾಡುವ ಎಂಬ ಛಲವಿದೆ, ಆತ್ಮವಿಶ್ವಾಸದೆ, ನೀನು ಏನು ಮಾಡ್ತೀಯ ಮಾಡ್ಕೋ, ಒಟ್ಟಿನಲ್ಲಿ ನೀನು ಧಾರವಾಡಕ್ಕೆ ಹೋಗ್ತೀಯ, ಓದು, ಚೆನ್ನಾಗಿ ಓದು, ಆಗುತ್ತೆ ನಿಂದು ಅಂತ ನನಗೆ ಹುಮ್ಮಸ್ಸು ನೀಡಿದ್ರು. ಅದೇ ಖುಷಿಯಿಂದ ನಾನು ಅಂದೇ ಮರೆದಿನ ನಾನು ನನ್ನ ಫ್ರೆಂಡ್ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಹಾಕಿದಂತ ಮಂಜುನಾಥ್ ಗುಗ್ರಿ ಅವರು ಸಹ ಮತ್ತು ನಾನು ಧಾರವಾಡಕ್ಕೆ ಬಂದೆ. ಧಾರವಾಡಕ್ಕೆ ಬಂದಾಗ ಇಲ್ಲಿ ಸಪ್ತಾಪುರದ ಮಿಂಚಿಗನ್ ಕಂಪೌಂಡ್ ಉದಯಲಾಡ್ ಬಿಲ್ಡಿಂಗ್ನಲ್ಲಿ ನಾವು ಆ ರೂಮ್ನಲ್ಲಿ ಇಬ್ಬರು ಸ್ನೇಹಿತರಿದ್ದವು, ಅದು ಮಂಜುನಾಥ್ ಮತ್ತು ನಾನು. ನನಗೆ ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಸ್ಟಾರ್ಟಿಂಗ್ ನನಗೆ ಧಾರವಾಡಕ್ಕೆ ಬಂದಾಗ ಏನು ಎಲ್ಲ ಸುತ್ತಮುತ್ತ ವಾತಾವರಣ ನೋಡಿದಾಗ ನನಗೆ ಎಲ್ಲರ ಸ್ಪರ್ಧಾತ್ಮಿಗಳೇ ಕಾಣ್ತಾಯಿದ್ರು, ಕಣ್ಣಿಗೆ ಕಾಣಿಸ್ತಾಯಿದ್ರು. ಆಗ ನನಗೆ ಏನು ಮಾಡಬೇಕು ಏನು ಇಲ್ಲ ಯಾವುದನ್ನು ಹೋಗ್ಬೇಕು ಅನ್ನೋದು ಗೊತ್ತೇ ಆಗ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ನಾನು ಪ್ರತಿ ತಿಂಗಳು ಸ್ಪರ್ಧಾಸ್ಫೂರ್ತಿ ಪತ್ರಿಕೆ, ಕಾಂಪಿಟೇಷನ್ ವಿಜನ್ ಮತ್ತು ಸ್ಟಡಿ ಪ್ಲಾನರ್ ಪತ್ರಿಕೆ ಮತ್ತು ಇದು ಕ್ಲಾಸಿಕ್ ಸಂತ ಪ್ರಕಟಿಸಿದಂತಹ ಹಲವಾರು ಪುಸ್ತಕಗಳು ಅಧ್ಯಯನ ಮಾಡುತ್ತಿದ್ದೆ. ಏನು ಓದಬೇಕು ಯಾವುದನ್ನು ಓದಬೇಕು ಅಂತ ಕೆಲವೊಂದು ವಿಷಯಗಳನ್ನು ಓದಿ ತಿಳಿದಿದ್ದೆ, ಆದರೆ ಕೇಳಿಕೊಂಡು ತಿಳಿಯಲು ತುಂಬ ಆಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನನ್ನ ಗೆಳೆಯ, ಕ್ಲಾಸಿಕ್ ಸಂಸ್ಥೆಯ ಗ್ರಂಥಾಲಯದ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ನೀನು ಅಲ್ಲಿ ಹೋಗಿ ಅಧ್ಯಯನ ಮಾಡು, ನಿಂದು ಆರಾಮ ಮಾಡ್ಬೋದು, ಯಾಕಂದ್ರೆ ಎಲ್ಲ ನಲ್ಲಿ ನುರಿತ ಪ್ರಾಧ್ಯಾಪಕರು ಇರ್ತಾರೆ ಮತ್ತು ಸಿಬ್ಬಂದಿ ವರ್ಗದವರು ತುಂಬ ಸಹಾಯ ಮಾಡ್ತಾರೆ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಯುನಿಟ್ ಬಿ ಎಂಬ 24x7 ಸಂಸ್ಥೆ ಕ್ಲಾಸಿಕ್ ಸಂಸ್ಥೆ ಗ್ರಂಥಾಲಯದಲ್ಲಿ ನಾನು ಅಡ್ಮಿಷನ್ ಮಾಡಿಸಿದೆ. ಅಡ್ಮಿಷನ್ ಮಾಡಿಸಿದಾಗ ನನಗೆ ತುಂಬ ಅಲ್ಲಿ ಕೆಲವೊಂದಿಷ್ಟು ಸ್ನೇಹಿತರು ಪರಿಚಯವಾದರು. ಆ ಪರಿಚಯದಿಂದ ಕೆಲವೊಂದು ಉಚಿತ ಕಾರ್ಯಾಗಾರವನ್ನು ಕ್ಲಾಸಿಕ್ ಸಂಸ್ಥೆ ಬಿ ಯುನಿಟ್ನಲ್ಲಿ ಉಚಿತ ಕಾರ್ಯಾಗಾರವನ್ನು ನಡೆಸುತ್ತಿದ್ದರು. ಆ ಸಂಸ್ಥೆಯಲ್ಲಿ ನಾವು ತಪ್ಪದೇ ಉಚಿತ ಕಾರ್ಯವನ್ನು ಪಾಲ್ಗೊಳ್ಳುತ್ತಿದ್ದೆ. ಅಲ್ಲಿ ಸಾಧಕರ ಸಂದರ್ಶನವು ನನಗೆ ತುಂಬ ಪ್ರೇರಣೆ ಆಗ್ತಾ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅಂತಹ ಸಂದರ್ಭದಲ್ಲಿ ನನಗೆ ತೆಗೆದುಕೊಳ್ಳಲು ಪುಸ್ತಕದ ಕೊರತೆ ಇರುವ ಕಾರಣದಿಂದ ಸಿಬ್ಬಂದಿ ವರ್ಗದವರಿಗೆ ತುಂಬ ಒಡನಾಟ ಚೆನ್ನಾಗಿತ್ತು. ಅವರು ಪಾಪ ನಾವು ಓದೋದು ನೋಡಿ ನೀವು ತುಂಬ ಬಡ ವಿದ್ಯಾರ್ಥಿ ಅಂತ ತಿಳ್ಕೊಂಡು ನನಗೆ ಹಲವಾರು ಪುಸ್ತಕಗಳ ಸಹಾಯವನ್ನು ಮಾಡಿದರು. ಆ ಪುಸ್ತಕಗಳ ಸಹಾಯದಿಂದ ನಾನು ನಿರಂತರವಾಗಿ ಅಧ್ಯಯನ ಮಾಡ್ತಾ ಬಂದೆ. ನನಗೆ ಒಂಥರ ತುಂಬ ಒಬ್ಬ ವ್ಯಕ್ತಿ ಹಸಿವಾದಾಗ ಹೊಟ್ಟೆ ತುಂಬ ಹೇಗೆ ಊಟ ಮಾಡ್ತಾನೋ ಹಾಗೆ ನನಗೆ ಅಕ್ಷರ ದಾಸೋಹದ ಹಸಿವು ತುಂಬ ಆಗಿತ್ತು. ನಾನು ಏಕೆಂದರೆ ನಮ್ಮದು ಬಡ ಕುಟುಂಬ ಆಗಿರೋದು ನಾನು ಯಾರೋ ಒಂದು ಸಾಧನೆ ಮಾಡಲೇಬೇಕೆಂಬ ಒಂದು ಛಲ ನನ್ನಲ್ಲಿತ್ತು. ಆದ ಕಾರಣದಿಂದಾಗಿ ನನಗೆ ಪ್ರತಿಯೊಂದು ಪುಸ್ತಕ ಆಗಲಿ, ಏನೋ ಒಂದು ಅವ್ರ ಗೈಡೆನ್ಸ್ ಆಗಲಿ, ಪ್ರತಿಯೊಂದು ನುರಿತ ಪ್ರಾಧ್ಯಾಪಕರು ಸಹಿತ ಆಗಲಿ ನಮಗೆ ತುಂಬ ಸಹಾಯವನ್ನು ಮಾಡಿದರು. ಅಂದಿನಿಂದ ನಾನು ನಿರಂತರವಾಗಿ ಅಧ್ಯಯನ ಮಾಡಲು ಪ್ರಾರಂಭಿಸಿದೆ. ಅದು ತದನಂತರ 2017 ನನಗೆ ತುಂಬ ಕಷ್ಟಕರವಾದ ವರ್ಷ ಅಂತಲೇ ಹೇಳಬಹುದು ಸ್ನೇಹಿತರೆ. ಏಕೆಂದರೆ 2017 ನಾನು ಪಿ ಡಿ ಒ ಎಕ್ಸಾಮ್ ಅಟೆಂಡ್ ಮಾಡಿದ್ದೆ. ಆ ಪರೀಕ್ಷೆಯಲ್ಲಿ ತುಂಬಾ ಚೆನ್ನಾಗಿದೆ, ಅಂದರೆ ರಮೇಶ್ ಕುಮಾರ್ ವರದಿ ಪ್ರಕಾರ ಒಂದು ನಿರ್ದಿಷ್ಟ ಪತ್ರಿಕೆ ಮತ್ತು ಜಿ ಕೆ ಪೇಪರ್ ತುಂಬ ಚೆನ್ನಾಗಿ ಓದಿದೆ. ಆಗ ನಾನು
ಒಂದರಿಂದ 321 ಪ್ರಕರಣಗಳು ಸಹಿತ ನನಗೆ ಫುಲ್ ಪರ್ಫೆಕ್ಟ್ ಇದ್ದವು ಆಗ ಎಲ್ಲ ಸುತ್ತಮುತ್ತ ನನಗೆ ಫುಲಾನಿ ಫುಲಾನಿ ಅಂತ ಕರೀತಾರೆ ಯಾಕಂದ್ರೆ ಗವರ್ನಮೆಂಟ್ ಆತವರು ಫುಲಾನಿ ಒಂದು ಪುಸ್ತಕ ಪ್ರಕರಣ ಮಾಡಿದ್ರು ಆಗ ನೋಡಿ ಫುಲಾನಿ ಫುಲಾನಿ ಅಂತ ಕರೆದ್ರು ಯಾಕಂದ್ರೆ ನನ್ನ ಜಾಬ್ ಆಗುತ್ತೆ ಅಂತ ಅವರಿಗೆಲ್ಲ ತುಂಬಾ ಆತ್ಮವಿಶ್ವಾಸ ಇತ್ತು ಆದರೆ ಒಂದು ಸ್ವಲ್ಪ ಕೂದಲಳೆ ಅಂತರಿಂದ ನನ್ನ ಆ ಹುದ್ದೆಯನ್ನು ಆಗಲಿಲ್ಲ ಆಗ ತುಂಬಾ ಸಫರ್ ಆಯಿತು ಫ್ರೆಂಡ್ಸ್ ಹಲವಾರು ಸ್ನೇಹಿತರು ತುಂಬಾ ಆ ದಿನ ಎಕ್ಸಾಮ್ ಬರೆದ ತಕ್ಷಣ ಬಂದು ನಾವು ಎಲಿವೇಷನ್ ಮಾಡ್ಕೊಂಡ್ವಿ ತುಂಬಾ ಸಫರ್ ಆಯಿತು ತುಂಬಾ ಹತ್ತು ಬಿಟ್ವಿ ಯಾಕಂದ್ರೆ ನಾಲ್ಕರಿಂದ ಐದು ದಿನ ನಾವು ಒಟ್ಟುಗೂಡಿ ನಿರಂತರವಾಗಿ ಸ್ಟಡಿ ಮಾಡ್ತಿದ್ವಿ ಮತ್ತು ಗುಂಪು ಚರ್ಚೆ ಮಾಡ್ತಿದ್ವಿ ಹಾಗೆಯೇ ನಾವು ಓದಿದ್ದನ್ನು ಪರಸ್ಪರ ತಿಳುವಳಿಕೆಯಿಂದ ನಾವು ಯಾವುದೇ ವಿಷಯಗಳನ್ನು ನಿರಂತರವಾಗಿ ಅಧ್ಯಯನ ಮಾಡೋದ್ರ ಫಲವಾಗಿ ಅಂದು ನಮ್ದು ಸಕ್ಸಸ್ ಆಗಲಿಲ್ಲ ಆಗ ನಾವು ತುಂಬಾ ಸಫರ್ ಆಗಿಬಿಟ್ಟು ಮುಂದೆ ಯಾವುದೇ ಎಕ್ಸಾಮ್ ಇರಲಿಲ್ಲ ಯಾವುದೇ ಎಕ್ಸಾಮ್ ಅವರ ತಯಾರಿ ಬಗ್ಗೆ ಯಾವುದೂ ಇರಲಿಲ್ಲ ಆಗ ತದನಂತರ ನಮ್ದು ತುಂಬಾ ಕಷ್ಟಕರವಾದ ವರ್ಷ ಅಂತ 2017 ಅಂತ ಹೇಳಿದ್ದೇನೆ ಯಾಕೆಂದ್ರೆ ನಮ್ಮ ತಂದೆ ತಾಯಿಗೂ ಕೂಡ ನಾನು ದುಡ್ಡು ಕೇಳಕ್ಕೆ ಒಂಥರ ಮನಸ್ಸು ತುಂಬಾ ಚಿಂತಾಜನಕವಾಗುತ್ತೆ ಹೇಗೆ ಕೇಳಪ್ಪ ನಂದು ಯಾವುದೇ ನೌಕರಿ ಆಗ್ತಾ ಇಲ್ಲ ಮಗ ಓದಕ್ಕಂತ ಹೋಗಿದ್ದಾನ ಅಂತ ಎಲ್ಲ ಹಳ್ಳಿಯಲ್ಲಿ ಹೇಳ್ಕೇಳ್ತಾರೆ ನಂದು ಎಷ್ಟೆಲ್ಲ ಕಷ್ಟಪಡ್ತಾನೆ ಯಾಕೆ ಆಗ್ತಾ ಇಲ್ಲ ನನಗೆ ನಾನು ಏನ್ ತಪ್ಪು ಮಾಡ್ತಾ ಇದ್ದೇನೆ ಅಂತ ತುಂಬಾ ಹಿಂಜರಿಕೆ ಆಯ್ತು ಆದ್ರೆ ದುಡ್ಡು ಕೇಳಬೇಕಂತ ಸಮಸ್ಯೆ ಬಂತು ಆ ಕ್ಷಣದಲ್ಲಿ ಒಂದು ತಿಂಗಳು ನಾನು ಓದನ್ನು ನಿಲ್ಲಿಸಿದೆ ಅಂದ್ರೆ ರಾತ್ರಿಯನ್ನು ಓದಿದ್ದೆ ಒಂದು ತಿಂಗಳು ಯಾಕೆ ಓದನ್ನು ನಿಲ್ಲಿಸಿದೆ ಅಂದ್ರೆ ನಾವು ನಾಲ್ಕು ಸ್ನೇಹಿತರು ಅಯ್ಯೋ ಹೆಸರು ಹೇಳಲು ತುಂಬಾ ಇಷ್ಟಪಡ್ತೇನೆ ನಾನು ಮತ್ತು ರಮೇಶ್ ಹಾಗೂ ಮಲ್ಲಿ ಮತ್ತು ತಿಪ್ಪಣ್ಣ ಎಂಬ ನಾಲ್ಕು ಸ್ನೇಹಿತರು ದುಡ್ಡಿನ ತುಂಬಾ ಸಮಸ್ಯೆಯಿಂದಾಗಿ ಧಾರವಾಡದ ರೇಡಿಯೋ ದೂರದರ್ಶನ ಎಂಬ ಪಕ್ಕದ ಒಂದು ಸಮುದಾಯ ಭವನದಲ್ಲಿ ಒಂದು ತಿಂಗಳ ಕಾಲ ಗಾರೆ ಕೆಲಸವನ್ನು ಮಾಡಿದೆ ಕಾರಣ ಇತ್ತು ಆರ್ಥಿಕ ಸಮಸ್ಯೆ ಉಂಟಾಗಿರೋ ಕಾರಣ ಅದು ಹಲವಾರು ಸ್ಪರ್ಧಾರ್ಥಿಗಳು ಇಲ್ಲಿ ಧಾರವಾಡದಲ್ಲಿ ಅಧ್ಯಯನ ಮಾಡತಕ್ಕಂಥ ಹಲವಾರು ಸ್ಪರ್ಧಾರ್ಥಿಗಳಿಗೆ ಅದರ ಬಗ್ಗೆ ಅರಿವು ಇರುತ್ತದೆ ಆದ ಕಾರಣದಿಂದಾಗಿ ನಾವು ಒಂದು ತಿಂಗಳ ಕಾಲ ಗಾರೆ ಕೆಲಸವನ್ನು ಮಾಡಿಕೊಂಡು ನಂತರ ರಾತ್ರಿ ಬರ್ತಿದ್ವಿ ಎಲ್ಲ ರೂಮಿಗೆ ರಾತ್ರಿ ಬರ್ತಿದ್ವಿ ಆ ಕ್ಷಣದಲ್ಲಿ ತುಂಬಾ ಡೇ ಎಲ್ಲ ಕೆಲಸ ಮಾಡಿಬಿಟ್ಟು ರಾತ್ರಿ ಎಲ್ಲ ತುಂಬಾ ಕಾಲು ತುಂಬಾ ಪೇನ್ ಬರೋದು ತುಂಬಾ ಸುಸ್ತಾಗಿರ್ತಿತ್ತು ಆದ್ರೂ ನಮಗೆ ಏನೋ ಒಂದು ನಂಬಿಕೆ ಗೊತ್ತಾ ನಮ್ಮ ತಂದೆ ತಾಯಿ ಕಳಿಸಿದ್ದಾರೆ ನಾನು ಇಲ್ಲಿ ಕೀ ಕೆಲಸ ಮಾಡಿದ್ದೇನೆ ಆದ್ರೂ ಓದ್ಲೇಬೇಕು ಅಂತ ಮತ್ತೆ ರಾತ್ರಿ ನಾವು ಮಲಗುವ ಸಂದರ್ಭದಲ್ಲಿಯೂ ಸಹಿತ ನಾವು ನಿರಂತರವಾಗಿ ಅಧ್ಯಯನ ಮಾಡುತ್ತಿದ್ವು ಅದರ ಫಲವಾಗಿ ಒಂದು ತಿಂಗಳ ನಿರಂತರವಾಗಿ ಕೆಲಸ ಮಾಡಿದ್ವು ಕೆಲಸ ಮಾಡಿದ ಕೂಡಲೇ ನಂತರ 2017 ಸೆಪ್ಟೆಂಬರ್ 1ಕ್ಕೆ FDA SDA ನೋಟಿಫಿಕೇಶನ್ ಆಯಿತು ಆಗ ನಮಗೆ ತುಂಬಾ ಆಕಾಶಕ್ಕೆ ಕಳಿಸಿಬಿದಂತಾಗಿತ್ತು ಕಾರಣ ಯಾಕೆ ಗೊತ್ತಾ ನಾವು ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಾವು ಹುದ್ದೆಯನ್ನು ಪಡೆದೇ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿತ್ತು ಏಕೆಂದ್ರೆ ಹಂಗೆ ಸ್ಟಡಿ ಮಾಡಿದ್ವಿ ನಾವು ಆದ ಕಾರಣದಿಂದಾಗಿ 2017 ಸೆಪ್ಟೆಂಬರ್ ತಿಂಗಳಲ್ಲಿ ನೋಟಿಫಿಕೇಶನ್ ಆಯಿತು ನಾವು ನಿರಂತರ ಅಧ್ಯಯನ ಮಾಡಿದ ಅಂತಹ ಸಂದರ್ಭದಲ್ಲಿ ನಮಗೆ 2017 ಡಿಸೆಂಬರ್ 12ನೇ ತಾರೀಕಿನಂದು ನಂದು ಅಬಕಾರಿ ಇಲಾಖೆ ಗಾಢ ಹುದ್ದೆಯೂ ಆಗಿತ್ತು ಆ ಸಂದರ್ಭದಲ್ಲಿ ಫಿಸಿಕಲ್ ಇತ್ತು ನಂದು ಹಾವೇರಿ ಜಿಲ್ಲೆಯಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಫಿಸಿಕಲ್ ಇತ್ತು ಡಿಸೆಂಬರ್ 12ರಂದು ಆ ದಿನ ನಂದು ಸ್ಕೋರ್ ಚೆನ್ನಾಗಿತ್ತು ಅಬಕಾರಿಗಳನ್ನ ಎಲ್ಲ ಫ್ರೆಂಡ್ಸ್ ಹೇಳಿದ್ರು ನಿಂದು ಆರಾಮಾಗುತ್ತೆ ತಗೋ ನೀನು ಏನ್ ಚಿಂತೆ ಮಾಡ್ಬೇಡ ಅಂತ ಹಿಂಗೆಲ್ಲ ಹೇಳ್ತಿದ್ರು ಸ್ನೇಹಿತರೆ ಆದ್ರೆ ಯಾವುದೇ ಕಾರಣದಿಂದಾಗಿ ಅದು ನನ್ನ ಹೈಟ್ನಲ್ಲಿ ನನ್ನ 163 ಇತ್ತು 162.5 ಮಾಡಿ ನನ್ನ ಹೈಟಿಂದ ಅನುತೀರ್ಣ ಮಾಡಿಬಿಟ್ರು ಇದು ನನಗೆ ತುಂಬಾ ಚಿಂತಾಜನಕ ಆಯ್ತು ಏನಪ್ಪ ನಂದು ರೈಲ್ವೆ ಇಲಾಖೆ ಹುದ್ದೆ ಆ ತರ ಆಯ್ತು ಅಬಕಾರಿ ಇಲಾಖೆ ಹುದ್ದೆ ಈ ತರ ಆಯ್ತು ಮುಂದೆ ನಾನು ಏನ್ ಮಾಡ್ಬೇಕು ಏನಲ್ಲ ಅಂದು ತುಂಬಾ ಆ ದಿನ ತುಂಬಾ ಹತ್ಬಿಟ್ಟೆ ಕಾರಣ ಒಂದು ತಿಂಗಳ ಅದ್ರ ಹಿಂದಿನ ಶ್ರಮ ಪಟ್ಟಿದ್ದು ಎಲ್ಲ ನೆನೆಸ್ಕೊಂಡು ತುಂಬಾ ಹತ್ಬಿಟ್ಟೆ ಆದ್ರೆ ಅಂದೇ ನಿರ್ಧಾರ ಮಾಡಿದೆ ಇದು ಇಲ್ಲದೆ ಇನ್ನೊಂದು ಎಕ್ಸಾಮ್ ಇರುತ್ತೆ ಇನ್ನೊಂದು ಪಾಸ್ ಮಾಡಬಹುದು ಇದೇ ತಿಂಗಳ ಬಿಟ್ಟು ಇನ್ನೊಂದು 2 ತಿಂಗಳಲ್ಲಿ ಸೆಪ್ಟೆಂಬರ್ ಇದು ಫೆಬ್ರವರಿಯಲ್ಲಿ SDA FDA ಎಕ್ಸಾಮ್ ಅದು ಅವಕ್ಕೆ ಚೆನ್ನಾಗಿ ಓದೋಣ ಹಾಗೆಯೇ ಈ ಸ್ಪರ್ಧಾಸ್ಪರ್ಧಿ ಸಾಧಕರ ಸಂದರ್ಶನ ಸಹಿತ ನಿರಂತರವಾಗಿ ಅಧ್ಯಯನ ಮಾಡ್ತಿದ್ದೆ ಆಗ 2018 ಫೆಬ್ರವರಿಯಲ್ಲಿ ನಾವು FDA SDA ಎಕ್ಸಾಮ್ ಅನ್ನು ಎಕ್ಸಾಮ್ ತಯಾರಿ ಬಗ್ಗೆ ಮಾಡಿಕೊಂಡು ಫೆಬ್ರವರಿಯಲ್ಲಿ ಎಕ್ಸಾಮ್ ಡೇಟ್ ನಿಗದಿ ಆಯಿತು ಅಂದು ನಾವು FDA SDA ಎಕ್ಸಾಮ್ ಬರೀವಿ FDA SDA ಎಕ್ಸಾಮ್ ಬರೋದಾಗ ಅಲ್ಲಿ ನಂದು 144 ಸ್ಕೋರ್ ಆಯ್ತು FDAದಲ್ಲಿ SDAದಲ್ಲಿ 158 ಸ್ಕೋರ್ ಆಯ್ತು ತುಂಬಾ ಚೆನ್ನಾಗಾಯ್ತು ಆಗುತ್ತೆ ತಗೋನಿಂದ ಎಲ್ಲ ಫ್ರೆಂಡ್ಸ್ ಹೇಳ್ತಿದ್ರು ಆದ್ರೂ ನಾನು ಒಂದು ಲಿಸ್ಟ್ ಅನ್ನು ಬಿಡೋವರೆಗೆ ನನಗೆ ಭಯ ಇರ್ತಿತ್ತು ಯಾಕಂದ್ರೆ ಆಗುವವರೆಗೂ ನಮಗೆ ತುಂಬಾ ಭಯ ಅಲ್ಲ ಸೊ ಅದಕ್ಕೋಸ್ಕರ ನಮ್ಗೆ ತುಂಬಾ ಭಯ ಇರುತ್ತೆ ಆದ ಕಾರಣದಿಂದಾಗಿ 2019 ಫೆಬ್ರವರಿ ತಿಂಗಳಲ್ಲಿ 1:5 FDA ಲಿಸ್ಟ್ ಅನ್ನು ಬಿಟ್ರು ಆ ನಂತರ 2019 ಡಿಸೆಂಬರ್ 23ಕ್ಕೆ ತಾತ್ಕಾಲಿಕ ಆಯ್ಕೆಯನ್ನು ಪ್ರಕಟಣೆ ಮಾಡಿದ್ರು ಅಂದೇ ಆಯ್ಕೆ ಪಟ್ಟಿಯಲ್ಲಿ ನನ್ನ ಹೆಸರನ್ನು ನೋಡಿದ ತಕ್ಷಣ
ನನಗೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಯಾಕೆಂದ್ರೆ ಅಷ್ಟು ವರ್ಷಗಳ ನನ್ನ ಕಷ್ಟದ ಸಾಧನೆ ಇಂದು ನನಗೆ ಪ್ರತಿಫಲ ಸಿಕ್ತಲ್ಲ ಅಂತ ತುಂಬಾ ಖುಷಿ ಆಯಿತು ಅಂದೇ ನಮ್ಮ ಸ್ಪರ್ಧಾ ಸ್ಫೂರ್ತಿ ಪತ್ರಿಕೆಯನ್ನು ಇಟ್ಟು ನಾನು ಇಲ್ಲಿ ಹೇಳೋಕೆ ಖುಷಿ ಪಡ್ತೇನೆ ಆ ದಿನನೇ ನಾನು ಆ ಪತ್ರಿಕೆಯನ್ನು ಇಟ್ಟು ತುಂಬಾ ನಮಸ್ಕಾರ ಮಾಡಿ ಅಂದೇ ದಿನ ಆ ಪೂಜೆಯನ್ನು ಮಾಡಿ ನನಗೆ ತುಂಬಾ ಸಂತೋಷವನ್ನು ಹಂಚಿಕೊಂಡೆ ಆ ದಿನ ಎಲ್ಲ ಸ್ನೇಹಿತರು ಯಾವುದೇ ಇಲ್ಲಿವರೆಗೂ ಯಾವುದೇ ಸ್ನೇಹಿತರು ಕಾಲ್ ಮಾಡದೇ ಇರೋರು ಮಾತಾಡಿಸ್ತೇ ಇರೋರು ಎಲ್ಲರೂ ಸಹಿತ ಕಾಲ್ ಮಾಡಿಬಿಟ್ಟು ವಿಶ್ ಮಾಡ್ತಾ ಇದ್ರು ತುಂಬಾ ಖುಷಿ ಆಯಿತು ಸ್ನೇಹಿತರೆ 2017 ಸೆಪ್ಟೆಂಬರ್ ತಿಂಗಳಲ್ಲಿ ಎಫ್ ಡಿ ಎಸ್ ಡಿ ನೋಟಿಫಿಕೇಶನ್ ಆಗಿತ್ತು ಆ ಕ್ಷಣದಲ್ಲಿ ನಾನು ನಿರಂತರವಾಗಿ ಅಧ್ಯಯನ ಮಾಡುತ್ತಿದ್ದೆ ಆದರೆ ನೋಟಿಫಿಕೇಶನ್ ಆದ ಸಂದರ್ಭದಲ್ಲಿ ನಮಗೆ ತುಂಬಾ ಖುಷಿ ಆಯಿತು ಯಾಕೆಂದ್ರೆ ಈ ಒಂದು ಹುದ್ದೆಯನ್ನು ಪಡೆದೇ ಪಡೆದಿನ ಎಂಬ ಆತ್ಮವಿಶ್ವಾಸದಿಂದ ನಾನು ನಿರಂತರವಾಗಿ ಅಧ್ಯಯನ ಮಾಡುತ್ತಿದ್ದೆ ಆದರೆ ಯಾವ್ಯಾವ ಪುಸ್ತಕಗಳನ್ನು ಓದಿದ್ದೆ ಯಾವ ರೀತಿ ಅಧ್ಯಯನ ಮಾಡಬೇಕು ಯಾವುದನ್ನು ಬಿಡಬೇಕು ಯಾವುದನ್ನು ಓದಬೇಕು ಹಾಗೂ ಯಾವ್ಯಾವ ಪುಸ್ತಕಗಳನ್ನು ಓದೋದ್ರಿಂದ ನಮಗೆ ತುಂಬಾ ಸಹಾಯಕವಾಗಿತ್ತು ಅನ್ನೋ ತುಂಬಾ ಗೊಂದಲದಲ್ಲಿದ್ದವು ಆಗ ಸ್ಪರ್ಧಾಸ್ಫೂರ್ತಿ ಪತ್ರಿಕೆಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಪರೀಕ್ಷೆಯ ತಯಾರಿಕೆಯ ಬಗ್ಗೆ ನಮಗೆ ಅಲ್ಲಿ ಮೆನ್ಷನ್ ಮಾಡ್ತಿದ್ರು ಅದನ್ನೆಲ್ಲ ನೋಡ್ಬಿಟ್ಟು ನಾವು ಧಾರವಾಡಕ್ಕೆ ಬಂದಾಗ ನಾನು ಈ ಮೂರನೇ ತರಗತಿಯಿಂದ ಅಪ್ ಟು ಎಸ್ ಎಲ್ ಸಿ ವರೆಗೆ ಅಂದ್ರೆ ಸಮಾಜ ವಿಜ್ಞಾನ ಅದರಲ್ಲಿ ರಾಜನೀತಿ ಅಂತ ಬರುತ್ತೆ ಭೌಗೋಳಶಾಸ್ತ್ರ ಅಂತ ಬರುತ್ತೆ ಇತಿಹಾಸ ಅಂತ ಬರುತ್ತೆ ವ್ಯವಹಾರ ಅಧ್ಯಯನ ಅಂತ ಬರುತ್ತೆ ಈ ಪ್ರತಿಯೊಂದು ಪಾರ್ಟ್ ಭಾಗಗಳನ್ನು ಮಾಡಿಕೊಂಡು ಒಂದು ನಾನೇ ಸ್ವಂತ ಒಂದು ನೋಟ್ಸ್ ಅನ್ನು ತಯಾರು ಮಾಡಿಕೊಂಡೆ ಹಾಗೆ 5ರಿಂದ 10ನೇ ತರಗತಿವರೆಗೆ ಸೈನ್ಸ್ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದ ಪ್ರತಿಯೊಂದು ಪಾಯಿಂಟ್ಸ್ ನಾನು ತೆಗೆದುಕೊಂಡು ಅದನ್ನು ಬೇಸಿಕ್ ಪೂರ್ತಿ ಅಧ್ಯಯನ ಮಾಡಿಕೊಂಡೆ ತದನಂತರ ನಾನು ಈ ಪರೀಕ್ಷೆಯ ತಯಾರಿ ಹೇಗಿತ್ತು ಅಂದ್ರೆ 5ನೇ ತರಗತಿಯಿಂದ ಹಿಡಿದು ಎಸ್ ಎಲ್ ಸಿ ವರೆಗೆ ಅಂದ್ರೆ ಸಮಾಜ ವಿಜ್ಞಾನ ಇರ್ಬೋದು ಆ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ವಿಷಯಗಳು ಅಂದ್ರೆ ಅರ್ಥಶಾಸ್ತ್ರ ಇರ್ಬೋದು ಇತಿಹಾಸ ಇರ್ಬೋದು ವ್ಯವಹಾರ ಅಧ್ಯಯನ ಇರ್ಬೋದು ಹಾಗೂ ರಾಜನೀತಿ ಇರ್ಬೋದು ಈಗ ಪ್ರತಿಯೊಂದು ಪಾಠವನ್ನು ಮಾಡಿಕೊಂಡು ನಾನು ಅದನ್ನ ಅಧ್ಯಯನ ಮಾಡ್ತಿದ್ದೆ ಅದು ಪತ್ರಿಕೆ ಒಂದು ಜಿ ಕೆ ಪೇಪರ್ಗೆ ತುಂಬಾ ಹೆಲ್ಪ್ ಆಯಿತು ಹಾಗೆ ಮತ್ತು ಪ್ರಥಮ ಪಿ ಯು ಸಿಯ ಜಿಯೋಗ್ರಫಿ ಮತ್ತು ಹಿಸ್ಟ್ರಿ ಬುಕ್ ಆನಂತರ ದ್ವಿತೀಯ ಪಿ ಯು ಸಿಯ ಜಿಯೋಗ್ರಫಿ ಮತ್ತು ಇತಿಹಾಸ ಈ ಎರಡು ಪುಸ್ತಕಗಳನ್ನು ಜಿ ಕೆ ಕಾಗಿ ತುಂಬಾ ಇದನ್ನ ಅಧ್ಯಯನ ಮಾಡಿದ್ರ ಫಲವಾಗಿ ತುಂಬಾ ಸಹಾಯಕವಾಯಿತು ಹಾಗೆಯೇ ನಾನು ಯಾವುದೇ ಸಬ್ಜೆಕ್ಟ್ ಅನ್ನು ಓದುವಾಗ ತುಂಬ ನನಗೆ ಸ್ವಲ್ಪ ಗೊಂದಲಗಳು ಉಂಟಾಗುತ್ತಿತ್ತು ಹಾಗೆ ಯಾವುದು ಗೊಂದಲಗಳು ಏನಪ್ಪ ಅಂತಂದ್ರೆ ಆ ಗೊಂದಲಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ನಾನು ಈ ಕ್ಲಾಸಿಕ್ ಸಂಸ್ಥೆಯ ಪ್ರತಿ ವಾರ ಸಹಿತ ಮಾದರಿ ಟೆಸ್ಟ್ ಪರೀಕ್ಷೆಯನ್ನು ನಡೆಸುತ್ತಿದ್ದರು ನಾನು ಅಲ್ಲಿ ನಾನು ಯಾವುದು ಅಧ್ಯಯನ ಮಾಡಿದ್ದೀನಿ ಯಾವ ಪ್ರಶ್ನೆಯನ್ನು ಓದಿನ ಅಂತ ನಾನು ಮನವರಿಕೆ ಮಾಡಿಕೊಳ್ಳಲು ನಾನು ಪ್ರತಿ ವಾರ ಆ ಮಾಡೆಲ್ ಟೆಸ್ಟ್ ಪೇಪರ್ ಎಕ್ಸಾಮ್ ನನಗೆ ಅಟೆಂಡ್ ಮಾಡ್ತಿದ್ದೆ ಆಗ ನನಗೆ ತುಂಬಾ ಸಹಾಯಕವಾಯಿತು ಯಾಕಂದ್ರೆ ನಾನು ಯಾವುದನ್ನು ಓದಿದ್ದೇನೆ ಯಾವುದನ್ನು ಓದಬೇಕು ಅಂದು ನನಗೆ ಆ ಪತ್ರಿಕೆ ತುಂಬಾ ಅನಿವಾರ್ಯವಾಯಿತು ಅದರಿಂದ ಯಾವುದನ್ನು ಹೆಚ್ಚಾಗಿ ಓದಬೇಕು ಎಂಬ ನನಗೆ ಒಂದು ಮನವರಿಕೆ ಆಯ್ತು ಅಂದಿನಿಂದ ಮತ್ತೆ ನಾನು ಜಿ ಕೆ ಪೇಪರ್ ಅನ್ನು ಸ್ಟ್ಯಾಂಡ್ ಮಾಡಿಕೊಂಡೆ ಹಾಗೆಯೇ ಈ ಕನ್ನಡ ಪೇಪರ್ ಬಂದ್ರೆ 8ರಿಂದ 10ನೇ ಕ್ಲಾಸ್ ಅಂದ್ರೆ ಗೌರ್ಮೆಂಟ್ ಬುಕ್ಸ್ ಹಾಗೂ ಪ್ರಥಮ ಪಿ ಯು ಸಿ ಹಾಗೂ ಸೆಕೆಂಡ್ ಪಿ ಯು ಸಿ ಕನ್ನಡ ಬುಕ್ಸ್ ಗಳನ್ನ ತುಂಬಾ ರೆಫರ್ ಮಾಡಿದ್ದೆ ಅದರಲ್ಲಿ ಬರ್ತಕ್ಕಂಥ ಕೆಲವೊಂದು ಸಮಾರ್ಥಕ ಪದಗಳಾಗಿರ್ಬೋದು ತತ್ಸಮ ತದ್ಭವ ಆಗಿರ್ಬೋದು ಕೆಲವೊಂದು ಗ್ರಾಮರ್ಗೆ ಸಂಬಂಧಿಸಿದಂತ ಕೆಲವೊಂದು ವಿಷಯಗಳಾಗಿರ್ಬೋದು ತುಂಬಾ ಸಹಾಯಕವಾಗಿದ್ದು ಹಾಗೆ ಪ್ರೈಮರಿ ಸ್ಕೂಲಿನ 8, 9, 10ನೇ ತರಗತಿಯ ಪುಸ್ತಕಗಳು ನಮಗೆ ತುಂಬಾ ಸಹಾಯಕವಾದ ಅದರಲ್ಲಿ ಬರ್ತಕ್ಕಿಂತ ಕೆಲವೊಂದು ವ್ಯಾಕರಣದ ಕೆಲವೊಂದು ವಿಷಯಗಳು ನನಗೆ ತುಂಬಾ ಸಹಾಯಕವಾದವು ಅದೇ ರೀತಿಯಾಗಿ ಅದನ್ನು ನಿರಂತರವಾಗಿ ಅಧ್ಯಯನ ಮಾಡಿದೆ ಹಾಗೆ ಒಂದು ಕನ್ನಡ ವ್ಯಾಕರಣಕ್ಕೆ ಹಳ್ಳಿಗುಪ್ಪಿ ಅನ್ನೋ ಒಂದು ಪುಸ್ತಕವನ್ನು ತೆಗೆದುಕೊಂಡು ಅದರಲ್ಲಿ ತುಂಬಾ ಚೆನ್ನಾಗಿದೆ ಕ್ಲಾಸಿಕ್ ಸಂಸ್ಥೆಯವರು ಹಿಂದಿನ ಪ್ರಶ್ನೆ ಪತ್ರಿಕೆಯ ಒಂದು ಕನ್ನಡ ಕೈಪಿಡಿ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿದ್ರು ಆ ಪುಸ್ತಕವನ್ನು ತೆಗೆದುಕೊಂಡು ಅದರಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಿರಂತರವಾಗಿ ಬಿಡಿಸ್ತಾ ಹೋದ ಹಾಗೆ ನಾನು ಎಲ್ಲಿ ತಪ್ಪು ಮಾಡುತ್ತಿದ್ದೇನೆ ಅನ್ನೋದು ಮನವರಿಕೆ ಉಂಟಾಯಿತು ಆಗ ನಾನು ಯಾವುದು ತಪ್ಪು ಮಾಡಿದ್ದೇನೆ ಅನ್ನ ತಿಳಿದುಕೊಂಡು ಪ್ರತಿಯೊಂದು ಎಲ್ಲೆಲ್ಲಿ ವೀಕ್ನೆಸ್ ಅದೇ ನಾನು ಯಾವ ಸಬ್ಜೆಕ್ಟ್ ವೀಕ್ನೆಸ್ ಅದನ್ನು ನಾ ಯಾವ ವಿಷಯದಲ್ಲಿ ವೀಕ್ನೆಸ್ ಅದ ನಾನು ತುಂಬಾ ಹೈಲೈಟ್ ಮಾಡಿ ತುಂಬಾ ಚೆನ್ನಾಗಿ ನಿರಂತರವಾಗಿ ಕನ್ನಡವನ್ನು ಅಧ್ಯಯನ ಮಾಡಿದೆ ಹಾಗೆ ಪ್ರತಿ ವಾರನೂ ಸಹಿತ ಕನ್ನಡ ಮಾಡೆಲ್ ಟೆಸ್ಟ್ ಅಲ್ಲಿ ಪಾಲ್ಗೊಳ್ಳುತ್ತಿದ್ದೆ ಆಗ ನನಗೆ ಕೆಲವೊಂದು ಪ್ರತಿ ವಾರದಲ್ಲಿ ಮೊದಲನೇ ವಾರದಲ್ಲಿ ತುಂಬಾ ಅಂಕಗಳು ಕಡಿಮೆ ಬಂದವು ತದನಂತರ ಸ್ವಲ್ಪ ಕ್ರಮೇಣವಾಗಿ ಜಾಸ್ತಿ ಆಯಿತು ಆನಂತರ ಈಗ ಜಾಸ್ತಿ ಆಗ್ತಾ ಬಂತು ಆಗ ನನ್ನ ಮನವರಿಕೆ ಆಯಿತು ಏಕೆಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಪತ್ರಿಕೆಯಲ್ಲಿ ಮಾದರಿ ಟೆಸ್ಟ್ ಪತ್ರಿಕೆಯನ್ನು ಯಾವಾಗ ನಾನು ಬರಿತಾ ಬಂದೆ ಆವಾಗ ನನಗೆ ತುಂಬಾ ಆತ್ಮವಿಶ್ವಾಸ ಬೆಳೆಯಿತು ಓ ನಾನು ಇಷ್ಟು ವಿಷಯಗಳನ್ನು ಓದಿದ್ದೇನೆ ಹಾಗೆ ಇನ್ನೂ ಇಷ್ಟು ವಿಷಯಗಳನ್ನು ತಿಳುವಳಿಕೆ ಆಗಲು ನನಗೆ ಈ ಪತ್ರಿಕೆಗಳ ಕಾರಣವಾದ ತುಂಬಾ ಸಹಾಯಕವಾಯಿತು ಅಂತಹ ಸಂದರ್ಭದಲ್ಲಿ ಕ್ಲಾಸಿಕ್ ಸಂಸ್ಥೆಯವರು ಕಾಂಪಿಟೇಷನ್ ವಿಜನ್ ಸ್ಪರ್ಧಾಸ್ಫೂರ್ತಿ ಪತ್ರಿಕೆ ಉದ್ಯೋಗ ವಾರ್ತೆ ಹಾಗೂ ಕ್ಲಾಸಿಕ್ ಇಯರ್ ಬುಕ್ ಪ್ರಚಲಿತ ಘಟನೆಗಳು ಹಾಗೆ ಕೆಲವೊಂದು ಇನ್ನೂ ಹಲವಾರು ಪುಸ್ತಕಗಳನ್ನು ಪ್ರಕಟಣೆ ಮಾಡಿದರು
ಅವುಗಳನ್ನು ಸಹ ನನ್ನ ಪ್ರಥಮ ದರ್ಜೆ ಸಹಾಯಕ ದ್ವಿತೀಯ ದರ್ಜೆ ಸಹಾಯಕ ಎಫ್ಡಿಎಸ್ಡಿಗೆ ನಾನು ಅವು ಪುಸ್ತಕಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡಿದೆ ಅವು ನನಗೆ ಎಕ್ಸಾಮ್ ಬರೆಯುವಾಗ ತುಂಬ ಸಹಾಯಕವಾದ್ದು ಅಲ್ಲಿ ಏನೋ ಕೆಲವೊಂದು ವಿಷಯಗಳು ಏನೋ ಪ್ರಶ್ನೆಗಳನ್ನು ಪ್ರಕಟಣೆ ಮಾಡಿದ್ದರು ಅದೇ ವಿಷಯಗಳು ಅಲ್ಲಿ ನಮಗೆ ಎಕ್ಸಾಮಲ್ಲಿ ತುಂಬ ಸಹಾಯಕವಾಗಿತ್ತು ಆಗ ನಾನು ಅಂದೇ ನಿರ್ದೇಶಿಸಿದೆ ಸ್ಪರ್ಧಾ ಸ್ಫೂರ್ತಿ ಪತ್ರಿಕೆ ನಿರಂತರ ಅಧ್ಯಯನ ನನಗೆ ಇತ್ತು ಈಗ ಎಕ್ಸಾಮ್ ಬರಲು ತುಂಬ ಖುಷಿ ಇದೆ ಯಾಕಂದರೆ ಆ ಕ್ವಶನ್ ಅಲ್ಲಿ ಇದ್ವಲ್ಲ ಅದೇ ನನಗೆ ತುಂಬ ಸಹಾಯಕವಾಯಿತು ಹಾಗೆ ನಾನು ಎಫ್ ಡಿ ಎಸ್ ಡಿ ಎಕ್ಸಾಮ್ ಪೂರ್ವ ತಯಾರಿ ಎಲ್ಲ ಮಾಡಿಕೊಂಡು ಅಂದೇ ಎಕ್ಸಾಮ್ ಬರೆದ್ವಿ ನನ್ನ ಸ್ಕೋರ್ 79 ಕನ್ನಡ ಬಂತು ಜಿ ಕೆ 65 ಇತ್ತು ನಂದು ಎಫ್ ಡಿ 144 ಆಯಿತು 144 ಆಗಿ ನಾನು ದೇವರಾಜ ಅರಸು ಇಲಾಖೆ ಹಿಂದುಳಿದವರ ಕಲ್ಯಾಣ ಇಲಾಖೆಯಲ್ಲಿ ನಾನು ಹುದ್ದೆಯನ್ನು ಪಡೆದಿದ್ದು ತುಂಬ ಖುಷಿ ಆಗುತ್ತದೆ ಸರ್ ನಾನು ಇನ್ನೂ ಹಸಿವಿನ ದಾಹ ಇನ್ನೂ ನನಗೆ ತೀರಿಲ್ಲ ಸರ್ ಏಕೆಂದರೆ ನಾನು ಇನ್ನೂ ಉನ್ನತ ಅಧಿಕಾರಿ ಆಗಬೇಕೆಂಬ ಆಸೆ ಮತ್ತು ಹಂಬಲ ಮತ್ತು ಛಲ ನನ್ನಲ್ಲಿದೆ ಕಾರಣ ನಾನು ಇಷ್ಟೆಲ್ಲ ಓದಿದರೂ ಇನ್ನೂ ದೊಡ್ಡ ಅಧಿಕಾರಿ ಆಗಬೇಕೆಂಬ ಹಂಬಲ ಇರುವುದರಿಂದ ನಾನು ಇನ್ನೂ ಕೆ ಎಸ್ ಅನ್ನು ನಿರಂತರವಾಗಿ ಅಧ್ಯಯನ ಮಾಡುತ್ತಿದ್ದೇನೆ ಸರ್ ಹಾಗೆಯೇ ನಂದು ಈಗ ಎಂ ಎ ಹಿಸ್ಟ್ರಿ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ ನಾನು ಎಂ ಎ ಓದುವಂಥ ಸಂದರ್ಭದಲ್ಲಿ ಕೆ ಸೆಟ್ ಎಕ್ಸಾಮ್ ನಂದು ಕ್ಲಿಯರ್ ಆಯಿತು ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗುವ ಎಲಿಜಿಬಲ್ ಪಡೆದುಕೊಂಡೆ ಅರ್ಹತೆಯನ್ನು ಪಡೆದುಕೊಂಡೆ ಅದನ್ನು ಸಹ ನಿರಂತರವಾಗಿ ಅಧ್ಯಯನ ಮಾಡುತ್ತಿದ್ದೇನೆ ಹಾಗೆ ಕೆ ಎಸ್ ಅನ್ನು ಸಹ ನಿರಂತರವಾಗಿ ಅಧ್ಯಯನ ಮಾಡುತ್ತಿದ್ದೇನೆ ನಾನು ಕೆ ಎಸ್ ಅಧಿಕಾರಿ ಆಗಿ ಆಗುತ್ತೆ ನಮ್ಮ ತುಂಬ ಆತ್ಮವಿಶ್ವಾಸ ನನ್ನಲ್ಲಿದೆ ಸ್ನೇಹಿತರೆ ಹಾಗೆ ಅದನ್ನು ಮಾಡೇ ಮಾಡುತ್ತೇನೆ ಇನ್ನೊಂದು ವಿಷಯ ಹೇಳಬೇಕಂತ ತುಂಬ ಇಷ್ಟ ಆಗುತ್ತೆ ಏನಂದರೆ ನನ್ನ ಈ ಹುದ್ದೆಯನ್ನು ಪಡೆಯಲು ಹಾಗೂ ಈ ಒಂದು ಉನ್ನತ ಸ್ಥಾನವನ್ನು ಪಡೆಯಲು ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಗುರು ಅಂತಲೇ ಹೇಳ್ಬೋದು ಅಥವಾ ನಮ್ಮ ತಂದೆ ತಾಯಿ ಅಂತಲೇ ಹೇಳ್ಬೋದು ಆ ನಮ್ಮ ಅಣ್ಣನೇ ಅಂತ ಆ ಅಣ್ಣನೇ ನಿಜವಾದ ನನಗೆ ಗುರು ಅಂತ ಹೇಳ್ಬೋದು ಏಕೆಂದರೆ ನಾನು ಧಾರವಾಡಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ತುಂಬ ಕಷ್ಟಗಳ ಸರಮಾಲೆಯೇ ತುಂಬ ಇತ್ತು ಅಂತಹ ಸಂದರ್ಭದಲ್ಲಿ ನಮ್ಮ ನನಗೆ ಪ್ರತಿಯೊಂದು ಕ್ಷಣನೂ ಪ್ರತಿಯೊಂದು ಇದರಲ್ಲಿ ನನಗೆ ಸಹಾಯವನ್ನು ಮಾಡುತ್ತಿದ್ದರು ಹಾಗೂ ಕೆಲವೊಂದು ಸಾಧಕರ ಸಂದರ್ಶನ ಅವರು ಇದು ಸ್ಪರ್ಧಾ ಸ್ಫೂರ್ತಿ ಪತ್ರಿಕೆಯಲ್ಲಿ ಓದಿ ಅದನ್ನು ನನಗೆ ಹೇಳ್ತಿದ್ರು ನೋಡು ಆ ಹುಡುಗ ಇಂಥ ಕಡು ಬಡತನದಿಂದ ಬಂದ ಒಂದು ವಿದ್ಯಾರ್ಥಿ ಅವನು ಸಹ ಇಷ್ಟೆಲ್ಲ ಕಷ್ಟಪಟ್ಟು ಅವನು ಓದಿದ್ದಾನೆ ನೀನು ಅಲ್ಲ ಓದಬೇಕು ಅಂತ ಎಲ್ಲ ನಮಗೆ ತುಂಬ ಪ್ರೇರಣೆಯಾಗಿ ತುಂಬ ಅನುಭವದ ಮಾತುಗಳನ್ನು ಹೇಳ್ತಿದ್ರು ಆ ಪ್ರತಿಯೊಂದು ಅವನ ಅನುಭವದ ಮಾತುಗಳು ಸಹಿತ ನನಗೆ ನಾನು ರಾತ್ರಿ ಮಲಗಿದ್ರೂ ಸಹ ನನಗೆ ಅಣ್ಣನ ಹೇಳಿದ ಕೆಲವೊಂದು ಮಾತುಗಳು ನನಗೆ ಪ್ರೇರೇಪಿಸೋದು ನಾನು ಓದಲೇಬೇಕು ನಮ್ಮ ಕುಟುಂಬಕ್ಕೋಸ್ಕರ ಏನೋ ಮಾಡಲೇಬೇಕು ಅಂದು ಅದಕ್ಕೆಲ್ಲ ಕಾರಣನೇ ನಮ್ಮ ಅಣ್ಣ ಅಂತಲೇ ಹೇಳ್ಬೋದು ಆ ಅಣ್ಣ ಸಹಿತ ಹಗಲಿರಲು ಅನ್ನದೇ ತನ್ನ ಜೀವನವನ್ನು ಲೆಕ್ಕಿಸದೆ ನನ್ನ ಈ ಹುದ್ದೆಗಾಗಿ ತುಂಬ ಕಷ್ಟಪಟ್ಟು ಈ ನಾ ಹುದ್ದೆಯನ್ನು ಪಡೆಯುವುದಕ್ಕೆ ಖುಷಿಗಿಂತ ಆತ್ಮೀಯ ತಾನು ಹುದ್ದೆಯನ್ನು ಪಡೆದನೆಂಬ ತುಂಬ ಖುಷಿ ನಮ್ಮಣ್ಣನಿಗೆ ಹೇಳಿದೆ ಆ ಅಣ್ಣನನ್ನು ಈ ಸಂತೋಷದ ಕ್ಷಣದಲ್ಲಿ ನೆನೆಸಿಕೊಳ್ಳಲು ತುಂಬ ಖುಷಿಯಾಗುತ್ತಿದೆ ಇಂಥ ಅಣ್ಣಂದ್ರೆ ಎಲ್ಲರಿಗೂ ಸಿಗಲಿ ಎಂದು ಹಾರೈಸುತ್ತೇನೆ ನೋಡಿದ್ರಲ್ಲ ಸ್ನೇಹಿತರೆ ಸುಲ್ತಾನ್ ಅವರು ಹೀಗೆಲ್ಲ ತಮ್ಮ ಜೀವನವನ್ನು ರೂಪಿಸಿಕೊಂಡ್ರು ಅಂತ ಹೇಳಿದರು ಹಾಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ನಾನು ನಿಮ್ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತುವುದರ ಮೂಲಕ ನಮ್ಮ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಷನನ್ನು ಪಡೆಯಿರಿ ಅಂತ ಹೇಳ್ತಾ ಇದ್ದೀನಿ